ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ನ ನಮ್ಮ ಸೌರಮಂಡಲ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸೂರ್ಯ, ಎಂಟು ಗ್ರಹಗಳು ಹಾಗೂ ಕುಬ್ಜ ಗ್ರಹ ಪ್ಲೂಟೋ ಸೇರಿದಂತೆ ನಮ್ಮ ಸೌರಮಂಡಲದ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮ ಸೌರಮಂಡಲದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ, ಇನ್ನೊಂದು ಸದಸ್ಯನ ಬಗ್ಗೆ ತಿಳ್ಕೊಳ್ಳೋ ಅಗತ್ಯ ಇದೆ. ಗುರು ಹಾಗೂ ಮಂಗಳ ಗ್ರಹಗಳ ನಡುವೆ ಏನಿದೆ? ಮಂಗಳ ಹಾಗೂ ಗುರು ಗ್ರಹದ ನಡುವೆ ಸದಸ್ಯರು ಬರ್ತಾರೆ. ಅರೆ, ಮಂಗಳ ಆದ್ಮೇಲೆ ಬರೋದೇ ಗುರು ಅಲ್ವೇನ್ರಿ ಅಂತ ನೀವು ಕೇಳ್ಬೋದು. ಆದರೆ ಮಂಗಳ ಹಾಗೂ ಗುರು ಗ್ರಹಗಳ ನಡುವೆ ಕಂಡುಬರುವ ಆಸ್ಟ್ರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹಗಳ ಸರಪಳಿ ಅಥವಾ ಪಟ್ಟಿ ಕೂಡ ನಮ್ಮ ಸೌರಮಂಡಲದ ಇಂಪಾರ್ಟೆಂಟ್ ಭಾಗ. ಆದರೆ ಯಾರೂ ಅದರ ಬಗ್ಗೆ ಹೆಚ್ಚಿಗೆ ಹೇಳೋದೇ ಇಲ್ಲ. ಸೋಲಾರ್ ಸಿಸ್ಟಮ್ ಅಂದ ತಕ್ಷಣ ಸೂರ್ಯ ಹಾಗೂ ಎಂಟು ಗ್ರಹಗಳು ಅಷ್ಟೇ ನಮ್ಮ ಮೈಂಡಿಗೆ ಬರೋದು. ಹೆಚ್ಚಂದರೆ ಪ್ಲೂಟೋ ಹೆಸರನ್ನು ಸೇರಿಸ್ಬೋದು ಲಾಸ್ಟ್ಗೆ. ಆದರೆ ಆಸ್ಟ್ರಾಯ್ಡ್ ಬೆಲ್ಟ್ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾಹಿತಿನೇ ಇಲ್ಲ, ಯಾಕಂದರೆ ಈ ಬಗ್ಗೆ ಯಾರೂ ಹೆಚ್ಚಿಗೆ ಕೇರ್ ಮಾಡಿಲ್ಲ. ಸೊ ಈ ವಿಶೇಷ ವರದಿಯಲ್ಲಿ ಈ ಬೆಲ್ಟ್ ಹೇಗೆ ರಚನೆಯಾಯಿತು? ಇಲ್ಲಿ ಕೇವಲ ಕ್ಷುದ್ರ ಗ್ರಹಗಳು ಮಾತ್ರ ಇರೋದಾ? ಭೂಮಿ ಮೇಲೆ ಯಾವ ರೀತಿ ಇದು ಪ್ರಭಾವ ಬೀರುತ್ತೆ ಅನ್ನೋ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಗುರು ಹಾಗೂ ಮಂಗಳ ಗ್ರಹದ ನಡುವೆ ಇರೋ ಈ ಆಸ್ಟ್ರಾಯ್ಡ್ ಬೆಲ್ಟ್ ಡೊನಟ್ ಶೇಪ್ನಲ್ಲಿದೆ. ಏನೋ ಹೆಸರು ಹೇಳೋ ಹಾಗೆ ಕ್ಷುದ್ರ ಗ್ರಹ ಪಟ್ಟಿ ಅಂದ ತಕ್ಷಣ ಇದರಲ್ಲಿ ಕೇವಲ ಕ್ಷುದ್ರ ಗ್ರಹಗಳಿವೆ ಅಂತ ಅಲ್ಲ, ಕ್ಷುದ್ರ ಗ್ರಹಗಳ ಜೊತೆಗೆ ಸಾವಿರಾರು ಗಟ್ಟಿ ಅಥವಾ ಸಾಲಿಡ್ ಆಬ್ಜೆಕ್ಟ್ಗಳು, ಮೈನರ್ ಪ್ಲಾನೆಟ್ಗಳು ಇವೆ. ಒಂದಂತೂ ಮುಂಚೆ ಗ್ರಹ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು, ಒಂಬತ್ತನೇ ಗ್ರಹ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಆಮೇಲೆ ಇಲ್ಲ, ಅದು ಜೂನಿಯರ್ ಪ್ಲಾನೆಟ್ ಅಥವಾ ಮೈನರ್ ಪ್ಲಾನೆಟ್ ಅಂತ ಆಯಿತು. ಇಷ್ಟೆಲ್ಲ ಇದೆ ಇಲ್ಲಿ. ಇವೆಲ್ಲ ಸಣ್ಣ ಸಣ್ಣ ಕಣಗಳಿಂದ ಹಿಡಿದು ನೂರಾರು ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೊಂದಿರೋ ದೊಡ್ಡ ಗಾತ್ರವನ್ನು ಹೊಂದಿವೆ. ಸೋಲಾರ್ ಸಿಸ್ಟಮ್ನಲ್ಲಿರೋ ಇತರ ಕ್ಷುದ್ರ ಗ್ರಹಗಳಿಂದ ಇದರಲ್ಲಿರೋ ಕ್ಷುದ್ರ ಗ್ರಹಗಳನ್ನು ಬೇರೆ ಗುಂಪಾಗಿ ಗುರುತಿಸೋಕೆ ಈ ಬೆಲ್ಟನ್ನು ಮೇನ್ ಆಸ್ಟ್ರಾಯ್ಡ್ ಬೆಲ್ಟ್ ಅಥವಾ ಮೇನ್ ಬೆಲ್ಟ್ ಅಂತ ಕರೆಯಲಾಗುತ್ತೆ. ಏನು ಈ ಮೇನ್ ಬೆಲ್ಟ್ನ ಒಟ್ಟು ಮಾಸ್ ಅಥವಾ ತೂಕ ನಮ್ಮ ಭೂಮಿಯ ಉಪಗ್ರಹ ಚಂದ್ರನ ಕೇವಲ 3%ನಷ್ಟಿದೆ. ಆಸ್ಟ್ರಾಯ್ಡ್ ಬೆಲ್ಟ್ ಪತ್ತೆಯಾಗಿದ್ದು ಹೇಗೆ? ಆಸ್ಟ್ರಾಯ್ಡ್ ಬೆಲ್ಟ್ 1801ರಲ್ಲಿ ಪತ್ತೆಯಾಗಿದೆ. ಆದರೆ ಅದಕ್ಕೂ ಸುಮಾರು ವರ್ಷಗಳ ಹಿಂದೆಯೇ ಇದರ ಬಗ್ಗೆ ಅನೇಕ ಉಲ್ಲೇಖಗಳು ಕಂಡುಬಂದಿವೆ. 1596ರಲ್ಲಿ ಜೋಹಾನಸ್ ಕೆಪ್ಲರ್ ಮಂಗಳ ಹಾಗೂ ಗುರು ಗ್ರಹಗಳ ನಡುವೆ ಗ್ರಹಗಳು ಇರಬಹುದು ಅಂತ ತಮ್ಮ ಖಗೋಳ ಪುಸ್ತಕವಾದ ಮಿಸ್ಟೀರಿಯಂ ಕಾಸ್ಮೋಗ್ರಾಫಿಕಮ್ನಲ್ಲಿ ಉಲ್ಲೇಖ ಮಾಡಿದ್ರು. ಅಲ್ಲದೆ ಈ ಬಗ್ಗೆ ಅನೇಕ ಖಗೋಳ ಶಾಸ್ತ್ರಜ್ಞರು ತಮ್ಮ ಸಂಶೋಧನೆಗಳನ್ನು ಮುಂದುವರೆಸಿದ್ರು. 1801ರಲ್ಲಿ ಇಟಲಿಯ ಖಗೋಳ ಶಾಸ್ತ್ರಜ್ಞ ಜೆಸಿಪಿ ಪಿಯಾಜಿ ಕೆಪ್ಲರ್ ಉಲ್ಲೇಖಿಸಿರೋ ಸ್ಪೇಸ್ನಲ್ಲಿ ಚಿಕ್ಕದಾದ ಮೂವಿಂಗ್ ಆಬ್ಜೆಕ್ಟ್ ಒಂದನ್ನು ಪತ್ತೆ ಮಾಡಿದ್ರು. ಇದಕ್ಕೆ ಸಿರಿಸ್ ಅಂತ ಹೆಸರು ಕೊಡಲಾಯಿತು. ಇದನ್ನು ಮೊದಲಿಗೆ ಧೂಮಕೇತು ಅಂತ ಅಂದ್ಕೊಂಡ್ರು. ಆದರೆ ಅದು ಕಾಮಾ ಶೇಪ್ನಲ್ಲಿ ಬಾಲವನ್ನು ಹೊಂದಿರದೇ ಇರೋದ್ರಿಂದ ಅದನ್ನು ಗ್ರಹ ಅಂತ ಆಮೇಲೆ ನಂಬಲಾಯಿತು. ಬಳಿಕ ಅದಕ್ಕೆ ಡ್ವಾಫ್ ಪ್ಲಾನೆಟ್ ಸ್ಥಾನಮಾನವನ್ನು ಕೊಡಲಾಯಿತು, ಅಂದರೆ ಕುಬ್ಜ ಗ್ರಹದ ಸ್ಥಾನವನ್ನು ಕೊಡಲಾಯಿತು. ಈ ಸೆರೆಸ್ ಪತ್ತೆಯಾದ 15 ತಿಂಗಳ ನಂತರ ಹೆನ್ರಿಚ್ ಆಲ್ಬರ್ಸ್ ಅನ್ನೋ ಆಸ್ಟ್ರೋನಮರ್ ಸೆರೆಸ್ ಕಂಡುಬಂದ ಪ್ರದೇಶದಲ್ಲೇ ಮತ್ತೊಂದು ಆಬ್ಜೆಕ್ಟನ್ನು ಪತ್ತೆ ಮಾಡಿದ್ರು. ಇದಕ್ಕೆ ಪಾಲಸ್ ಅಂತ ಹೆಸರಿಡಲಾಯಿತು. ಇವು ಗ್ರಹಗಳಿಗೆ ಸಂಪೂರ್ಣವಾಗಿ ಹೋಲಿಕೆ ಆಗಲಿಲ್ಲ. ಹೀಗಾಗಿ 1802ರಲ್ಲಿ ವಿಲಿಯಂ ಹರ್ಷಲ್ ಇವನ್ನು ಪ್ರತ್ಯೇಕ ಕ್ಯಾಟಗರಿಯಲ್ಲಿ ಇಡೋಕೆ ಸೂಚಿಸ್ತಾರೆ. ಆವಾಗ ಹುಟ್ಟಿದ್ದೆ ಈ ಆಸ್ಟ್ರಾಯ್ಡ್ಗಳು ಅನ್ನೋ ಕ್ಯಾಟಗರಿ. ಆಸ್ಟ್ರಾಯ್ಡ್ ಅಂದರೆ ಸ್ಟಾರ್ ಲೈಕ್, ನಕ್ಷತ್ರವನ್ನು ಹೋಲುವ ಅಂತ ಅರ್ಥ. 1807ರಲ್ಲಿ ಮತ್ತೆ ಅದೇ ಪ್ರದೇಶದಲ್ಲಿ ಮತ್ತೆರಡು ಆಬ್ಜೆಕ್ಟ್ಗಳು ಜುನೋ ಹಾಗೂ ವೆಸ್ಟಾ ಕಂಡುಬಂದವು. ಹೀಗೆ ಹೊಸದಾಗಿ ಪತ್ತೆಯಾದ ಕ್ಷುದ್ರ ಗ್ರಹಗಳಿಗೆ ಅವುಗಳ ಹೆಸರಿನ ಮುಂದೆ ಅವುಗಳು ಪತ್ತೆಯಾದ ಸೀರೀಸ್ನಲ್ಲಿ ನಂಬರ್ ಕೊಡಲಾಯಿತು. 1 ಸಿರಿಸ್, 2 ಪಾಲಸ್, 3 ಜೂನು, 4 ವೆಸ್ಟಾ ಅಂತ ನಂಬರಿಂಗ್ ಮಾಡಲಾಯಿತು. ಬಳಿಕ ಈ ಪ್ರದೇಶದಲ್ಲಿ ಹಲವಾರು ಆಬ್ಜೆಕ್ಟ್ಗಳು ಪತ್ತೆಯಾಗೋಕೆ ಶುರುವಾದವು. 1850ರಲ್ಲಿ ಮೊದಲ ಬಾರಿಗೆ ಆಸ್ಟ್ರಾಯ್ಡ್ ಬೆಲ್ಟ್ ಅನ್ನೋ ಪದ ಬಳಕೆಯಾಯಿತು. 1868ರ ಹೊತ್ತಿಗೆ 100ಕ್ಕೂ ಅಧಿಕ ಕ್ಷುದ್ರ ಗ್ರಹಗಳು ಪತ್ತೆಯಾಗಿದ್ವು. 1921ಕ್ಕೆ ಈ ಸಂಖ್ಯೆ 1000ಕ್ಕೆ ಏರಿಕೆಯಾದರೆ 1981ರಲ್ಲಿ 10,000 ಆಯಿತು. ಹಾಗೆ 2000ನೇ ಇಸವಿ ಬರುವಷ್ಟರಲ್ಲಿ 1,00,000ಕ್ಕೆ ಏರಿಕೆಯಾಯಿತು. ಈವರೆಗೂ ಇವುಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾನೆ ಇದೆ. ಕ್ಷುದ್ರ ಗ್ರಹ ಬೆಲ್ಟ್ ರಚನೆಯಾಗಿದ್ದು ಹೇಗೆ? 1,00,000ಗಟ್ಟಲೆ ಇರೋ ಈ ಕ್ಷುದ್ರ ಗ್ರಹಗಳು ಇರುವ ಈ ಬೆಲ್ಟ್ ಹೇಗೆ ರಚನೆಯಾಯಿತು ಅನ್ನೋದಕ್ಕೆ ಹಲವು ಥಿಯರಿಗಳಿವೆ. ಸಿರಿಸ್ ಹಾಗೂ ಪಾಲಸ್ ಪತ್ತೆಯಾದ ಬಳಿಕ ಅವು ಇತರ ದೊಡ್ಡ ಗ್ರಹಗಳ ಅವಶೇಷಗಳು ಇರಬೇಕು ಅನ್ನೋ ವಾದವನ್ನು ಮಂಡಿಸಲಾಯಿತು.
ಗ್ರಹಗಳ ಒಳಗೆ ಸ್ಫೋಟ ಉಂಟಾಗಿ ಅಥವಾ ಧೂಮಕೇತುಗಳು ಗ್ರಹಗಳಿಗೆ ಅಪ್ಪಳಿಸಿ ಚಿಕ್ಕ ಚಿಕ್ಕ ಪೀಸ್ಗಳು ಈ ರೀತಿ ಬಾಹ್ಯಾಕಾಶಕ್ಕೆ ಚಿಮ್ಮಿ ಈ ರೀತಿ ಓಡಾಡ್ತಿರಬಹುದು ಅಂತ ವಾದ ಹೇಳ್ತು. ಅಥಾಸಿರಸ್, ಪಾಲಸ್, ಜುನಾ ಹಾಗೂ ವೆಸ್ಟಾ ತಮ್ಮ ಗ್ರಹಗಳಿಂದ ತಪ್ಪಿಸ್ಕೊಂಡು ಬಂದ ಮೂನ್ಗಳು ಅಂತ ಇನ್ನೊಂದು ವಾದ ಕೇಳಬಂತು. ಕ್ಷುದ್ರ ಗ್ರಹಗಳು ಗ್ರಹಗಳಿಂದ ರಚನೆಯಾಗಿವೆ ಅನ್ನೋದಾದರೆ ಅವುಗಳ ನಡುವೆ ರಾಸಾಯನಿಕ ಗುಣಲಕ್ಷಣಗಳು ಸೇಮ್ ಇರಬೇಕಾಗಿತ್ತು. ಆದರೆ ಎರಡರ ನಡುವೆ ತುಂಬ ವ್ಯತ್ಯಾಸ ಕಂಡು ಬಂದಿದೆ. ಇವು ಗ್ರಹಗಳಿಂದ ಉಂಟಾಗಿರೋದು ಅನ್ನೋ ವಾದವನ್ನು ನಂಬೋದು ಕಷ್ಟ ಆಯಿತು. ಇದರಿಂದಾಗಿ ಆಧುನಿಕ ಥಿಯರಿ ಪ್ರಕಾರ 450 ಕೋಟಿ ವರ್ಷಗಳ ಹಿಂದೆ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಸ್ಫೋಟಗೊಂಡಾಗ ಚಿಕ್ಕ ಚಿಕ್ಕ ಪಾರ್ಟಿಕಲ್ಗಳು ಗುರುತ್ವ ಬಲದಿಂದ ಕೂಡಿ ಸೂರ್ಯ ಹಾಗೂ ಗ್ರಹಗಳ ರಚನೆಯಾದವು. ಆಗ ಗುರು ಹಾಗೂ ಮಂಗಳ ಗ್ರಹದ ನಡುವೆ ಇದ್ದ ಕಣಗಳು ಗುರುಗ್ರಹದ ಗ್ರಾವಿಟಿಯಿಂದ ಡಿಸ್ಟರ್ಬ್ ಆಗಿ ಅಲ್ಲೇ ಬೇರೆ ಆರ್ಬಿಟ್ನಲ್ಲಿ ಉಳ್ಕೊಂಡ್ಬಿಟ್ವು ಅಂತ ನಂಬಲಾಗಿದೆ. ಇನ್ನು ಸೂರ್ಯನಿಂದ 32.9-47.8 ಕೋಟಿ ಕಿಲೋಮೀಟರ್ ದೂರದಲ್ಲಿರೋ ಆಸ್ಟ್ರಾಯ್ಡ್ ಬೆಲ್ಟ್ ಪತ್ತೆ ಆದಾಗಿನಿಂದ ಅದರಲ್ಲಿ ಕಾಲ ಕಳೆದಂತೆ ಗಮನಾರ್ಹ ಬದಲಾವಣೆಯಾಗಿದೆ. ಆಂತರಿಕ ತಾಪಮಾನ, ಸರ್ಫೇಸ್ ಮೆಲ್ಟಿಂಗ್, ಹವಾಮಾನದಲ್ಲಿ ಬದಲಾವಣೆಗಳು ಎಲ್ಲ ಕಂಡುಬಂದಿವೆ. ಆಸ್ಟ್ರಾಯ್ಡ್ ಬೆಲ್ಟ್ ಫಾರ್ಮ್ ಆದ ಆರಂಭದಲ್ಲಿ ಅದರ ತೂಕ ಭೂಮಿಯ ತೂಕಕ್ಕೆ ಸಮ ಇತ್ತು. ಬಳಿಕ ವರ್ಷಗಳು ಕಳೆದಂತೆ ಗ್ರಾವಿಟಿಯಿಂದಾಗಿ ಬೆಲ್ಟ್ನಲ್ಲಿರೋ ಎಷ್ಟೋ ಆಬ್ಜೆಕ್ಟ್ಗಳು ಎಸ್ಕೇಪ್ ಆಗಿ ಮೂಲ ತೂಕಕ್ಕಿಂತ ಕೇವಲ 0.1% ಮಾತ್ರ ಉಳಿದಿವೆ ಅಂತ ಹೇಳಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿದ್ದರೂ ಡಿಕ್ಕಿ ಹೊಡೆಯಲ್ಲ ಯಾಕೆ? ಇನ್ನು ಈ ಬೆಲ್ಟ್ನಲ್ಲಿ ಲಕ್ಷಗಟ್ಟಲೆ ಕ್ಷುದ್ರ ಗ್ರಹಗಳು, ಇತರ ಕುಬ್ಜ ಗ್ರಹಗಳು ಹಾಗೂ ಆಬ್ಜೆಕ್ಟ್ಗಳಿವೆ. 1 ಕಿಲೋಮೀಟರ್ ಅಥವಾ ಅದಕ್ಕೂ ಅಧಿಕ ವ್ಯಾಸವನ್ನು ಹೊಂದಿರೋ 7-17 ಲಕ್ಷದವರೆಗೆ ಆಸ್ಟ್ರಾಯ್ಡ್ಗಳು ಇದ್ರೆ 200ಕ್ಕೂ ಅಧಿಕ ಆಸ್ಟ್ರಾಯ್ಡ್ಗಳು 100 ಕಿಲೋಮೀಟರ್ಗೂ ಅಧಿಕ ವ್ಯಾಸವನ್ನು ಹೊಂದಿವೆ. ಇಷ್ಟು ಅಗಾಧ ಸಂಖ್ಯೆಯಲ್ಲಿ ಇದ್ದರೂ ಈ ಆಸ್ಟ್ರಾಯ್ಡ್ಗಳು ಒಂದಕ್ಕೊಂದು ಡಿಕ್ಕಿ ಆಗೋದಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಸ್ಪೇಸ್ನಲ್ಲಿ ಈ ಆಸ್ಟ್ರಾಯ್ಡ್ಗಳು ತಿರುಗ್ತಾ ಇರ್ತವೆ. 2 ಆಸ್ಟ್ರಾಯ್ಡ್ಗಳ ನಡುವಿನ ಆವರೇಜ್ ಅಂತರ ಸುಮಾರು 9.65 ಲಕ್ಷ ಕಿಲೋಮೀಟರ್ ಇದೆ. ಅಂದರೆ ಭೂಮಿಯ ಪರಿಧಿಗಿಂತ 24 ಪಟ್ಟು ಹೆಚ್ಚಿದೆ. ಹೀಗಾಗಿ ಡಿಕ್ಕಿ ಹೊಡೆಯೋ ಸಾಧ್ಯತೆ ತುಂಬ ವಿರಳ. ಪ್ರತಿ 1 ಕೋಟಿ ವರ್ಷಗಳಿಗೊಮ್ಮೆ ಕ್ಲ್ಯಾಶ್ ಸಂಭವಿಸಬಹುದು ಅಂತ ಹೇಳಲಾಗಿದೆ. ಇನ್ನು ಬೆಲ್ಟ್ನ ಒಟ್ಟು ತೂಕ 2.39×10^21 kg, ಅಂದರೆ ಚಂದ್ರನ ತೂಕದ 3%ನಷ್ಟಿದೆ. ಇದರಲ್ಲಿ ಸಿರಿಸ್, ವೆಸ್ಟಾ, ಪಾಲಸ್ ಹಾಗೂ ಹೈಜೀನಾಗಳಿಂದಾನೆ 62%ನಷ್ಟು ತೂಕ ಬಂದಿದೆ. ಇದರಲ್ಲಿ ಡ್ವಾಫ್ ಪ್ಲಾನೆಟ್ ಆಗಿರೋ ಸಿರಿಸ್ನಿಂದಾನೆ 39% ತೂಕ ಬಂದಿದೆ. ಏನೋ ಪ್ರಸ್ತುತ ಆಸ್ಟ್ರಾಯ್ಡ್ ಬೆಲ್ಟ್ 3 ರೀತಿಯ ಕ್ಷುದ್ರ ಗ್ರಹಗಳನ್ನು ಒಳಗೊಂಡಿದೆ. 1 C-type, ಅಂದರೆ ಕಾರ್ಬನ್ನಿಂದ ಮಾಡಲ್ಪಟ್ಟ ಕ್ಷುದ್ರ ಗ್ರಹಗಳು. ಇವು ಆಸ್ಟ್ರಾಯ್ಡ್ ಬೆಲ್ಟ್ನ ಗೋಚರಿಸುವ ಕ್ಷುದ್ರ ಗ್ರಹಗಳಲ್ಲಿ 75%ನಷ್ಟಿವೆ. 2. S-type, ಅಂದರೆ ಸಿಲಿಕೇಟ್ ವಸ್ತುಗಳಿಂದ ಮಾಡಲ್ಪಟ್ಟ ಕ್ಷುದ್ರ ಗ್ರಹಗಳು. ಇವು ಒಟ್ಟು ಆಸ್ಟ್ರಾಯ್ಡ್ ಪಾಪ್ಯುಲೇಷನ್ನಲ್ಲಿ 17% ಇವೆ. ಇನ್ನು X-type, ಅಂದರೆ ಹೈಬ್ರಿಡ್, ಅಂದರೆ ಕಾರ್ಬನ್ ಹಾಗೂ ಸಿಲಿಕೇಟ್ ಎರಡನ್ನು ಒಳಗೊಂಡಿರೋ ಕ್ಷುದ್ರ ಗ್ರಹಗಳು. ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿ ಗಗನ ನೌಕೆಗಳ ವಿಹಾರ. ಮೊದಲ ಬಾರಿಗೆ ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿ ಹಾರಾಟ ನಡೆಸಿದ್ದು ಪಯನೀರ್ 10 ನೌಕೆ. 1972ರ ಜುಲೈ 16ನೇ ತಾರೀಕು ಪಯನೀರ್ ನೌಕೆ ಆಸ್ಟ್ರಾಯ್ಡ್ ಬೆಲ್ಟ್ಗೆ ಎಂಟ್ರಿ ಕೊಟ್ಟಿತ್ತು. ಆಗ ಅತ್ಯಧಿಕ ಸಂಖ್ಯೆಯಲ್ಲಿರೋ ಕ್ಷುದ್ರ ಗ್ರಹಗಳು ಎಲ್ಲಿ ನೌಕೆ ಜೊತೆಗೆ ಕ್ಲ್ಯಾಶ್ ಆಗಿ ಹಾನಿ ಉಂಟು ಮಾಡುತ್ತಾವೋ ಅಂತ ಕಳವಳ ವ್ಯಕ್ತಪಡಿಸಲಾಗಿತ್ತು. ಆದರೆ ಮೊದಲೇ ಹೇಳಿದ ಹಾಗೆ ಬೆಲ್ಟ್ನಲ್ಲಿ ತುಂಬ ಸ್ಪೇಸ್ ಜಾಸ್ತಿ ಇದೆ. ಲಕ್ಷಗಟ್ಟಲೆ ಇದ್ದರೂ ಕೂಡ ಇವು ಹತ್ತಿರ ಬರೋಕ್ಕಾಗೋದಿಲ್ಲ, ಅಷ್ಟು ದೂರದಲ್ಲಿವೆ. ಹೀಗಾಗಿ ಪಯನೀರ್ ಯಾವುದೇ ಆಸ್ಟ್ರಾಯ್ಡ್ ಜೊತೆಗೆ ಡಿಕ್ಕಿ ಹೊಡೆಯದೆ ಯಶಸ್ವಿಯಾಗಿ ಹಾರಾಟ ನಡೆಸಿತ್ತು. ಪಯನೀರ್ 10 ಬಿಟ್ಟು ಪಯನೀರ್ 11, ವಾಯೇಜರ್ 1 ಆ್ಯಂಡ್ 2 ಕೂಡ ಆಸ್ಟ್ರಾಯ್ಡ್ ಬೆಲ್ಟ್ ಮೂಲಕ ಸಾಗಿ ಹೋಗಿವೆ. ಆದರೆ ಯಾವುದೇ ಕ್ಷುದ್ರ ಗ್ರಹದ ಇಮೇಜ್ ಕ್ಯಾಪ್ಚರ್ ಮಾಡಿಲ್ಲ. 2007ರಲ್ಲಿ ವೆಸ್ಟಾ ಹಾಗೂ ಸಿರಿಸನ್ನು ಸ್ಟಡಿ ಮಾಡೋಕೆ ನಾಸಾ ಡಾನ್ ಮಿಷನನ್ನು ಲಾಂಚ್ ಮಾಡಿತ್ತು. 2011ರಲ್ಲಿದು ವೆಸ್ಟಾ ಆರ್ಬಿಟ್ಗೆ ಎಂಟ್ರಿ ಕೊಟ್ಟಿತ್ತು. ಬಳಿಕ 2015ರಲ್ಲಿ ಸಿರಿಸ್ ಆರ್ಬಿಟ್ಗೆ ಎಂಟ್ರಿ ಕೊಟ್ಟು ಸ್ಟಡಿ ಮಾಡಿತ್ತು. ಈ ಟೈಮ್ನಲ್ಲಿ ಈ ಡ್ವಾಫ್ ಪ್ಲಾನೆಟ್ಗಳಲ್ಲಿ ಸಾಗರಗಳ ಗುರುತನ್ನು ಪತ್ತೆ ಹಚ್ಚಿತ್ತು. ಈ ಮೂಲಕ ಡ್ವಾಫ್ ಪ್ಲಾನೆಟ್ಗಳು ಕೂಡ ಸಾಗರ ಹೊಂದಿರಬಹುದು ಒಂದಲ್ಲ ಒಂದು ಟೈಮ್ನಲ್ಲಿ ಅನ್ನೋ ಐಡಿಯಾಗೆ ಅಥವಾ ಆ ರೀತಿಯ ಕಲ್ಪನೆಗೆ ಕಾರಣ ಆಗಿತ್ತು. ಆಸ್ಟ್ರಾಯ್ಡ್ ಬೆಲ್ಟ್ನಿಂದ ಭೂಮಿಗೆ ಅಪಾಯ. ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿರೋ ಈ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪ ಹಾದು ಹೋಗ್ತಾವೆ ಕೆಲವೊಂದ್ಸಲ. ಹೀಗಾಗಿ ಭೂಮಿಯ ಮೇಲಿನ ಜೀವಿಗಳಿಗೆ ಈ ಕ್ಷುದ್ರ ಗ್ರಹಗಳು ತುಂಬ ಅಪಾಯ.
ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷಾಂತರ ವರ್ಷಗಳ ಹಿಂದೆ ದೈತ್ಯ ಡೈನೋಸಾರ್ಗಳ ಅಳಿವಿಗೆ ಈ ಕ್ಷುದ್ರ ಗ್ರಹಗಳ ದಾಳಿಯೇ ಕಾರಣ ಆಯಿತು ಅಂತ ಹೇಳಲಾಗುತ್ತೆ. ಬಂದು ಭೂಮಿಗೆಲ್ಲ ಬಿದ್ದು ಅವು ಇಲ್ಲಿ ಸಿಕ್ಕಾಪಟ್ಟೆ ವಿನಾಶ ಆಯಿತು ಅಂತ. ಕ್ಷುದ್ರ ಗ್ರಹ ಒಂದು ಭೂಮಿಗೆ ಅಪ್ಪಳಿಸಿದರೆ ದೊಡ್ಡ ಪ್ರಮಾಣದಲ್ಲಿ ಧೂಳು, ಹೊಗೆ, ಬೆಂಕಿ ಎಲ್ಲ ಉತ್ಪತ್ತಿಯಾಗುತ್ತೆ. ಜೊತೆಗೆ ಆ ಧೂಳು ಹೊಗೆಯೆಲ್ಲ ಮೇಲೆ ಹೋಗಿ ನಿಂತ್ಕೊಂಡು ಭೂಮಿಯನ್ನು ಕವರ್ ಮಾಡಿ ಸೂರ್ಯನ ಬೆಳಕು ಭೂಮಿಗೆ ರೀಚ್ ಆಗೋದನ್ನು ತಡೆಯೋ ಮಟ್ಟಿಗೆ ಎಲ್ಲ ಬ್ಲಾಕ್ ಆಗುತ್ತೆ. ಇದರ ಪರಿಣಾಮ ಭೂಮಿಯ ಮೇಲೆ ತಾಪಮಾನ ಕಮ್ಮಿಯಾಗಿ ಜೀವಿಗಳ ಸಾವು ಉಂಟಾಗುತ್ತೆ. ಸಸ್ಯಗಳು ಕೂಡ ಸೂರ್ಯನ ಬೆಳಕಿಲ್ಲದೆ ಸತ್ತೋಗ್ಬಿಡ್ತವೆ. ಒಂದು ಅಪಾರ್ಟ್ಮೆಂಟ್ ಸೈಜ್ನ ಕ್ಷುದ್ರಗ್ರಹ ಬಂದು ಬಿದ್ದರೂ ಕೂಡ ಒಂದು ಇಡೀ ಸಿಟಿಯೇ ನಾಶ ಆಗೋಗೋ ಸಾಮರ್ಥ್ಯ ಇರುತ್ತೆ. ಆದರೆ ಇದೇ ವೇಳೆ ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿರೋ ಕ್ಷುದ್ರ ಗ್ರಹಗಳು, ಮೈನರ್ ಪ್ಲಾನೆಟ್ಗಳು, ಅಮೂಲ್ಯ ವಸ್ತುಗಳು, ಮೆಟಲ್ಗಳು, ಈ ರೀತಿ ಬೆಲೆಬಾಳೋ ಸಂಪನ್ಮೂಲವನ್ನು ಹೊಂದಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಭವಿಷ್ಯದಲ್ಲಿ ಇಲ್ಲಿ ಗಣಿಗಾರಿಕೆ ನಡೆಯೋ ಸಾಧ್ಯತೆ ಕೂಡ ಇದೆ. ಕೈಪರ್ ಬೆಲ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ಗಿಂತಲೂ 20 ಪಟ್ಟು ಅಧಿಕ ಗಾತ್ರ. ಇನ್ನು ನಮ್ಮ ಸೌರಮಂಡಲದಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಬಿಟ್ಟು ಕೈಪರ್ ಬೆಲ್ಟ್ ಅನ್ನೋ ಬೆಲ್ಟ್ ಕೂಡ ಇದೆ. ಇದೇ ಬೆಲ್ಟ್ನಲ್ಲಿ ಕುಬ್ಜ ಗ್ರಹ ಪ್ಲೂಟೋ ಇರೋದು. ಹಿಂದಿನ ವಿಡಿಯೋ ನೋಡಿದವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈ ಕೈಪರ್ ಬೆಲ್ಟ್ ನೆಪ್ಚೂನ್ ಗ್ರಹದ ಕಕ್ಷೆಯ ಆಚೆಗಿದೆ. ಮೇನ್ ಬೆಲ್ಟ್ನಲ್ಲಿ ಲಕ್ಷಾಂತರ ಕ್ಷುದ್ರ ಗ್ರಹಗಳಿರುವಂತೆ ಈ ಕೈಪರ್ ಬೆಲ್ಟ್ನಲ್ಲಿ ಲಕ್ಷಾಂತರ ಚಿಕ್ಕ ಚಿಕ್ಕ ಐಸ್ನಿಂದ ಮಾಡಿದ ಆಬ್ಜೆಕ್ಟ್ಗಳಿವೆ ಅಂತ ಹೇಳಲಾಗಿದೆ. ಏನು ಈ ಬೆಲ್ಟ್ಗೆ ಖಗೋಳ ಶಾಸ್ತ್ರಜ್ಞ ಗರಾಡ್ ಕೈಪರ್ ಅವರ ಹೆಸರನ್ನು ಇಡಲಾಗಿದೆ. ಇವರು 1951 ಪ್ಲೂಟೋ ಹೊರಗೆ ಇನ್ನೂ ಅನೇಕ ಆಬ್ಜೆಕ್ಟ್ಗಳು ಇರೋ ಬಗ್ಗೆ ಪೇಪರ್ ಒಂದನ್ನು ಪಬ್ಲಿಷ್ ಮಾಡಿದ್ರು. ಹೀಗಾಗಿ ಅವರ ಹೆಸರನ್ನೇ ಇಡಲಾಗಿದೆ. ಕೈಪರ್ಗೂ ಮೊದಲೇ 1940 ಕೆನೆತ್ ಎಡ್ವರ್ತ್ ಈ ಬಗ್ಗೆ ತಮ್ಮ ಪೇಪರ್ನಲ್ಲಿ ಉಲ್ಲೇಖ ಮಾಡಿದರು. ಹೀಗಾಗಿ ಕೆಲವೊಮ್ಮೆ ಈ ಬೆಲ್ಟ್ಗೆ ಎಡ್ವರ್ತ್ ಕೈಪರ್ ಬೆಲ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಈ ಕೈಪರ್ ಬೆಲ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ಗೆ ಹೋಲಿಸಿದ್ರೆ 20 ಪಟ್ಟು ದೊಡ್ಡ ಇದೆ. ಹಾಗೆ 20-200 ಪಟ್ಟು ಅಧಿಕ ತೂಕವನ್ನು ಕೂಡ ಹೊಂದಿದೆ ಅಂತ ಹೇಳಲಾಗಿದೆ. ಇದು ಸೂರ್ಯನಿಂದ 450-750 ಕೋಟಿ ಕಿಲೋಮೀಟರ್ನಷ್ಟು ದೂರ ಇದೆ. ಇವೆರಡು ಪ್ರಮುಖ ಬೆಲ್ಟ್ಗಳನ್ನು ಬಿಟ್ಟು ಇನ್ನೂ ಹಲವು ಬೆಲ್ಟ್ ಅಥವಾ ರೀಜನ್ಗಳು ಸೌರಮಂಡಲದಲ್ಲಿದ್ದಾವೆ. ಔರ್ಚ್ ಕ್ಲೌಡ್ ಅನ್ನೋ ರೀಜನ್ ಕೈಪರ್ ಬೆಲ್ಟ್ಗಿಂತಲೂ ಸೂರ್ಯನಿಂದ ದೂರದಲ್ಲಿದೆ. ಇದು ಕೂಡ ಐಸ್ನಿಂದ ಮಾಡಲ್ಪಟ್ಟಿರೋ ಆಬ್ಜೆಕ್ಟ್ಗಳಿಂದ ರಚನೆಯಾಗಿದೆ. ಹಾಗೂ ಸೋಲಾರ್ ಸಿಸ್ಟಮ್ನಲ್ಲಿ ಅಪರೂಪಕ್ಕೆ ಒಮ್ಮೆ ಎಂಟ್ರಿ ಆಗೋ ಧೂಮಕೇತುಗಳಿಗೂ ಔರ್ಚ್ ಕ್ಲೌಡ್ ಮನೆಯಾಗಿದೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಹೀಲಿಯೋಪಾಸ್ ಹಾಗೆ ಸ್ಕ್ಯಾಟರ್ ಡಿಸ್ಕ್ ಅನ್ನೋ ಪ್ರದೇಶಗಳು ಇವೆ. ಇವು ಕೂಡ ಕೈಪರ್ ಬೆಲ್ಟ್ನ ಹೊರವಲಯದಲ್ಲಿ ಕಂಡುಬರ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಆಸ್ಟ್ರಾಯ್ಡ್ ಬೆಲ್ಟ್ ಬಗ್ಗೆ, ಕೈಪರ್ ಬೆಲ್ಟ್ ಬಗ್ಗೆ ಹಾಗೂ ಇನ್ನಿತರ ಸೌರಮಂಡಲದ ಸಣ್ಣ ಪುಟ್ಟ ಸದಸ್ಯರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಇಲ್ಲಿಗೆ ನಮ್ಮ ಸೌರಮಂಡಲ ವಿಶೇಷ ಸರಣಿ ಅಂತ್ಯ ಆಯಿತು. ಸೂರ್ಯನಿಂದ ಆರಂಭ ಮಾಡಿ ಎಲ್ಲ ಗ್ರಹಗಳ ಬಗ್ಗೆ ಹೇಳಿ, ಗ್ರಹದ ಸ್ಥಾನ ಕಳೆದುಕೊಂಡಿರೋ ಪ್ಲೂಟೋ ಬಗ್ಗೆ ಕೂಡ ಹೇಳಿ, ಆಸ್ಟ್ರಾಯ್ಡ್ ಬೆಲ್ಟ್ಗಳ ಬಗ್ಗೆ ಕೂಡ ಹೇಳಿ ನಾವು ಇದನ್ನು ಅಂತ್ಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ಇದನ್ನು ರೆಕಮೆಂಡ್ ಮಾಡಿ. ಕಂಪ್ಲೀಟ್ ವೈಜ್ಞಾನಿಕ ಮಾಹಿತಿ ಇದರಲ್ಲಿ ಸಿಗುತ್ತೆ, ನಾಲೆಜ್ ವಿಸ್ತಾರ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ಈ ರೀತಿ ಇದನ್ನು ಸಜೆಸ್ಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ, ನೀವು ಎಲ್ಲ ಸರಣಿಯ ಎಲ್ಲ ವಿಡಿಯೋಗಳನ್ನು ನೀವು ಕೂಡ ನೋಡಿದ್ರೆ, ಬೇರೆಯವ್ರಿಗೂ ಸಜೆಸ್ಟ್ ಮಾಡಿದ್ರೆ, ಈ ರೀತಿಯ ಸೈಂಟಿಫಿಕ್ ಮಾಹಿತಿಯನ್ನು ಅಥವಾ ಈ ರೀತಿ ಯಾರು ಜಾಸ್ತಿ ಡಿಸ್ಕಸ್ ಮಾಡದೇ ಇರೋ ವಿಚಾರಗಳನ್ನು ರಿಸರ್ಚ್ ಮಾಡಿ ನಿಮಗೆ ತಲುಪಿಸೋಕೆ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.